ರೀರೈಟಿಂಗ್ ರೂಟ್ಸ್ ಆ್ಯಸ್ ರ್ಯಾಷನಲ್ ಎಕ್ಸ್ಪರೆಂಟ್ಸ್ ಅಂದರೆ ಕೊಟ್ಟಿರುವಂತಹ ಮೂಲಗಳನ್ನು ಘಾತಾಂಕದ ಸಂಖ್ಯೆಗಳಾಗಿ ಬರೀಬೇಕು ಆ ಗಾತಾಂಕದ ಸಂಖ್ಯೆಗಳೇನಾಗಿರಬೇಕು ಆ ಗಾತ ಸೂಚಿಗಳು ಭಾಗಲಬ್ಧ ಸಂಖ್ಯೆಗಳು ಆಗಿರಬೇಕು ಅಂದರೆ ಕೊಟ್ಟಿರುವಂತಹ ಮೂಲಗಳನ್ನು ಭಾಗಲಬ್ಧ ಸಂಖ್ಯೆಯುಳ್ಳ ಗಾತ ಸೂಚಿಗಳಾಗಿ ಬರೀರಿ ಅಂತ ಈಗ ಮೊದಲನೇ ಉದಾಹರಣೆಯನ್ನು ಗಮನಿಸೋಣ ಡಿಟರ್ಮೈನ್ ಅವನು ಹೇಳ್ತಿದ್ದಾನೆ ಡಿಟರ್ಮೈ ವೆದರ್ ಈಚ್ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ ಎಂಟ್ ಸೆವೆಂತ್ ರೂಟ್ ಆಫ್ ವಿ ಕ್ಯೂಬ್ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಮೂರು ಎಕ್ಸ್ಪ್ರೆಶನ್ಸ್ ಕೊಟ್ಟಿದ್ದಾರೆ ಅದು ಸೆವೆಂತ್ ರೂಟ್ ಆಫ್ ವಿ ಕ್ಯೂಬ್ಗೆ ಸರಿ ಹೊಂದುತ್ತಾ ಅನ್ನೋದನ್ನ ಚೆಕ್ ಮಾಡಬೇಕು ಸರಿ ಒಂದಂಗಿದ್ರೆ ಇಲ್ಲಿ ಎನ್ ಸರ್ಕಲ್ ಮಾಡಬೇಕು ಸರಿ ಒಂದಿಲ್ಲ ಅಂದ್ರೂ ಸಹ ಇಲ್ಲಿ ನಾಟ್ ಈಕ್ವಲ್ ಅಂಟ್ ಇದೆ ಅಲ್ಲಿ ಬರೆಯೋಣ ಮೊದಲನೇದಾಗಿ ಈ ಲೆಕ್ಕವನ್ನ ತೆಗೆದುಕೊಳ್ಳೋಣ ಈ ಲೆಕ್ಕವನ್ನ ತೆಗೆದುಕೊಂಡು ಅದನ್ನ ಬರೀಲಿಕ್ಕೆ ಫಸ್ಟ್ ಶುರು ಮಾಡೋಣ ಸೆವೆಂತ್ ರೂಟ್ ವೀಕ್ಯೂಬ್ ಇದನ್ನ ನಾವು ಘಾತಾಂಕ ರೂಪದಲ್ಲಿ ಬರೆದಿದ್ದೀವಿ ಅಂದ್ರೆ ವಿ ಕ್ಯೂಬ್ ಟು ದ ಪವರ್ ಆಫ್ ಒನ್ ಬೈ ಸೆವೆನ್ ವಿ ಕ್ಯೂಬ್ ಟು ದ ಪವರ್ ಆಫ್ ಒನ್ ಬೈ ಸೆವೆನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ವಿ ಕ್ಯೂಬ್ ಟು ದ ಪವರ್ ಆಫ್ ಒನ್ ಬೈ ಸೆವೆನ್ ಸೊ ಇದು ಈಕ್ವಲೆಂಟ್ ಆಗಿದೆ ಈ ಒಂದು ಇದಕ್ಕೆ ಈಕ್ವಲೆಂಟ್ ಆಗಿದೆ ಈ ಒಂದು ಇದಕ್ಕೆ ಆಗಿದೆ ಅದನ್ನ ಈಕ್ವಲೆಂಟ್ ಅನ್ನ ಸರ್ಕಲ್ ಮಾಡ್ತಿದ್ದೇನೆ ಈಗ ಇದನ್ನ ಇನ್ನು ಚೂರು ಮುಂದುವರೆಸೋಣ ಲೆಕ್ಕವನ್ನ ಎ ಗಾತ ಎಂ ಅದರ ಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಂ ಇನ್ ಟು ಎನ್ ಸೊ ಗಾತಂಕದ ನಿಯಮಗಳನ್ನು ತೆಗೆದುಕೊಳ್ತಾ ಇದ್ವಿ ವಿಘಾತ ಮೂರು ಇಂಟು ಒಂದು ಬಾಗಿಸು ಏಳು ಅಂಶವನ್ನು ಗುಣಿಸಿಕೊಳ್ತಾ ಇದ್ದವು ವಿಯ ಘಾತ ಮೂರು ಬಾಗಿಸು ಏಳು ವಿ ಪವರ್ ಆಫ್ ತ್ರೀ ಬೈ ಸೆವೆನ್ ನೋಡಿ ಇಲ್ಲಿ ಈ ಒಂದು ಮೂರನೇದು ಸಹ ಈಕ್ವಲೆಂಟ್ ಆಗಿದೆ ಅದನ್ನ ನಾವು ಗಮನಿಸ್ಕೊಳ್ತಾ ಇದ್ದೀವಿ ಅದನ್ನ ಎನ್ ಸರ್ಕಲ್ ಮಾಡ್ತಾ ಇದ್ದೀನಿ ಮೂರನೇದು ಸಹ ಎರಡನೇದು ಈಕ್ವಲ್ ಆಗಿದೆ ಮೂರನೇದು ಸಹ ಈಕ್ವಲ್ ಆಗಿದೆ ಇಲ್ಲಿ ಮೊದಲನೇ ಕೊಟ್ಟಿರುವಂತಹ ಒಂದು ಎಕ್ಸ್ಪ್ರೆಷನ್ ಅನ್ನ ಗಮನಿಸಿ ಕ್ಯೂ ಬ್ರೂಟ್ ಆಫ್ ವಿ ಓಲ್ ಟು ದ ಪವರ್ ಆಫ್ ಸೆವೆನ್ ಅಂತ ಕೊಟ್ಟಿದ್ದಾರೆ ಈಗ ಇದನ್ನ ಬಿಡಿಸ್ಕೊಳ್ಳೋಣ ವಿ ಟು ದ ಪವರ್ ಆಫ್ ಒನ್ ಬೈ ತ್ರೀ ವೋಲ್ ಟು ದ ಪವರ್ ಆಫ್ ಸೆವೆನ್ ಯಾಕೆಂದ್ರೆ ವಿ ಎ ಗಾತ ಇದು ಕ್ಯೂ ಬ್ರೂಟ್ ಆಗಿರೋದಂದ್ರೆ ಒಂದು ಬಾಗಿಸ್ ಮೂರ್ ಆಗ್ತದೆ ಈಗ ಎ ಎ ಗಾತ ಎಂ ಇಂಟು ಎ ಎ ಗಾತ ಎನ್ ಅದನ್ನ ಮಾಡಿಕೊಂಡಾಗ ಎ ಗಾತ ಎಂ ಇಂಟು ಎನ್ ವಿಎಾತ ಏಳು ಬಾಗಿಸು ಮೂರಾಗ್ತದೆ ಅಂದ್ರೆ ಇಟ್ ಇಸ್ ನಾಟ್ ಈಕ್ವಲೆಂಟ್ ನೋಡಿ ಇದು ಮೂರು ಬಾಗಿಸು ಏಳು ಬರ್ಬೇಕಾಗಿತ್ತು ಇಲ್ಲಿ ಏನ್ ಬಂದಿದೆ ಏಳು ಬಾಗಿಸು ಮೂರು ಬಂದಿದೆ ಸೊ ಇಟ್ ಇಸ್ ನಾಟ್ ಈಕ್ವಲೆಂಟ್ ಇದು ಈಕ್ವಲೆಂಟ್ ಆಗಿಲ್ಲ ಅಂದ್ರೆ ಕೊಟ್ಟಿರುವಂತಹ ಒಂದು ಇದು ಇಟ್ಸ್ ನಾಟ್ ಎ ಇಕ್ವಲೆಂಟ್ ಅಂದ್ರೆ ಕೊಟ್ಟಿರ್ತಕ್ಕಂತ ಒಂದು ರೂಟ್ಸ್ ಅನ್ನ ನಾವು ರಾಷ್ಷನಲ್ ರೂಟ್ಸ್ ಆಗಿ ಬರೆದು ಅದು ಈಕ್ವಲೆಂಟ್ ಅಥವಾ ಅಲ್ವೆ ಅಂತ ಚೆಕ್ ಮಾಡಿದವೇವೆ ಮತ್ತೊಂದು ಲೆಕ್ಕವನ್ನ ನಾವು ನೋಡೋಣ ಇಲ್ಲಿ ಎರಡನೇ ಲೆಕ್ಕವನ್ನ ಗಮನಿಸಿ

ಓಲ್ ಟು ದ ಪವರ್ ಆಫ್ ಒನ್ ಬೈ ಸಿಕ್ಸ್ ಯಾಕಂದರೆ ಇದು ಸಿಕ್ಸ್ ರೂಟ್ ಅದರಿಂದ ನಾವೇನು ಬರ್ತಾ ಇದ್ವಿ ಜಿ ಟು ದ ಪವರ್ ಆಫ್ ಫೈವ್ ಅದರ ಗಾತ ಒನ್ ಬೈ ಸಿಕ್ಸ್ ಅಂತ ಬರ್ದ್ವಿ ಈಗ ಎ ಎ ಗಾತ ಎಮ್ ಅದರ ಗಾತ ಎನ್ ಅಂದರೆ ಎ ಗಾತ ಎಮ್ ಇಂಟು ಎನ್ ಜಿ ಟು ದ ಪವರ್ ಆಫ್ ಫೈವ್ ಇಂಟು ಒನ್ ಬೈ ಸಿಕ್ಸ್ ದಿಟ್ಸ್ ಈಕ್ವಲ್ ಟು ಜಿ ಟು ದ ಪವರ್ ಆಫ್ ಫೈವ್ ಬೈ ಸಿಕ್ಸ್ ದೇರ್ ಫೋರ್ ಈಗ ಇದನ್ನ ಈಕ್ವಲ್ ಎಂಟ್ ಮಾಡೋಣ ಸಿಕ್ಸ್ ರೂಟ್ ಜಿ ಟು ದ ಪವರ್ ಆಫ್ ಫೈವ್ ಇಸ್ ಈಕ್ವಲ್ ಟು ಜಿ ಟು ದ ಆಫ್ ಡಿ ಇ ಸಿಕ್ಸ್ ಇದೀವಿ ಜಿ ಟು ದ ಪವರ್ ಜಿ ಟು ದ ಪವರ್ ಆಫ್ ಫೈವ್ ಬೈ ಸಿಕ್ಸ್ ದಟ್ಸ್ ಈಕ್ವಲ್ ಟು ಜಿ ಟು ದ ಪವರ್ ಆಫ್ ಡಿ ಜಿ ಮತ್ತು ಜಿ ಕ್ಯಾನ್ಸಲ್ ಆಗಿದೆ ಡಿ ಇಸ್ ಈಕ್ವಲ್ ಟು ಫೈವ್ ಬೈ ಸಿಕ್ಸ್ ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಡಿ ಇಸ್ ಈಕ್ವಲ್ ಟು ಫೈವ್ ಬೈ ಸಿಕ್ಸ್ ಆಯಿತು ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ದ ಫಾಲೋಯಿಂಗ್ ಈಕ್ವೇಶನ್ ಇಸ್ ಟ್ರೂ ಫಾರ್ ಎಕ್ಸ್ ಗ್ರೇಟರ್ ದಾನ್ ಜೀರೋ ಆ್ಯಂಡ್ ಡಿ ಇಸ್ ಎ ಕಾನ್ಸ್ಟೆಂಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಈಕ್ವೇಶನ್ ಎಕ್ಸ್ ಗ್ರೇಟರ್ ದಾನ್ ಸೊನ್ನೆ ಆದಾಗ ಇದು ಸರಿ ಹೋಗುತ್ತೆ ಹಾಗಾದರೆ ಈ ಡಿ ಕಾನ್ಸ್ಟೆಂಟ್ ವ್ಯಾಲ್ಯೂನ ಬರೀರಿ ಅಂತ ಕೊಟ್ಟಿರ್ತಕ್ಕಂಥ ಒಂದು ಈಕ್ವೇಷನನ್ನು ತಗೊಳ್ಳೋಣ ಎಲ್ ಎಚ್ ಎಸ್ ಅನ್ನು ಒನ್ ಓವರ್ ಸೆವೆಂತ್ ರೂಟ್ ಎಕ್ಸ್ ಈಗ ಇದನ್ನು ಬಿಡಿಸ್ಕೊಳ್ತಾ ಇದ್ದೇನೆ ಒನ್ ಓವರ್ ಎಕ್ಸ್ ಟು ದ ಪವರ್ ಆಫ್ ಒನ್ ಬೈ ಸೆವೆನ್ ಸೆವೆಂತ್ ರೂಟ್ ಅಂದಾಗ ಒನ್ ಬೈ ಸೆವೆನ್ ಬರುತ್ತೆ ದಿಟ್ಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಒನ್ ಬೈ ಸೆವೆನ್ ಅಂದರೆ ಈ ಒನ್ ಓವರ್ ಸೆವೆಂತ್ ರೂಟ್ ಎಕ್ಸ್ ಅಂದ್ರೆ ಶಪ ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಒನ್ ಬೈ ಸೆವೆನ್ ಆಯ್ತು ಈಗ ಈಕ್ವೇಟ್ ಮಾಡೋಣ ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಒನ್ ಬೈ ಸೆವೆನ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗತ್ತೆ ಅಂದ್ರೆ ಡಿ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಒನ್ ಬೈ ಸೆವೆನ್ ಫೋರ್ ಡಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಸೆವೆನ್ ಮೈನಸ್ ಒನ್ ಬೈ ಸೆವೆನ್ ಅಂತ ನಾವು ಇಲ್ಲಿ ಡಿ ಇಸ್ ಈಕ್ವಲ್ ಟು ಬರಿತಾ ಇದ್ದೇವೆ